ಎಲ್ರಿಗೂ ನಮಸ್ಕಾರ. ಎಲ್ರು ಇವತ್ತು ಇಲ್ಲಿ ಬಂದಿದ್ದಕ್ಕೆ ಧನ್ಯವಾದಗಳು. ಇಲ್ಲಿ ತನಕ ರಿಷಬ್ಗೆ ಅವರು ಡೈರೆಕ್ಟ್ ಮಾಡಲಿ, ಪ್ರೊಡ್ಯೂಸ್ ಮಾಡಲಿ, ಆ್ಯಕ್ಟಿಂಗ್ ಮಾಡಲಿ, ಎಲ್ಲ ಸಿನಿಮಾಗಳಿಗೂ ನಿಮ್ಮ ಸಪೋರ್ಟ್ ಸಿಕ್ಕಿದೆ. ಅವ್ರು ಇವತ್ತಿಷ್ಟು ಬೆಳೆದಿರೋದಕ್ಕೆ ನೀವೆಲ್ಲರೂ ರೀಸನ್. ಸೊ ಈ ಸಿನಿಮಾಗೂ ಅಷ್ಟೇನೆ. ಆ್ಯಂಡ್ ಒಂದ್ ಕನ್ಫ್ಯೂಷನ್ ಇದೆ ಅಂದರೆ ರಿಷಬ್ ಡೈರೆಕ್ಟ್ ಮಾಡಿದಾರ ಅಂತ. ಇದೆಲ್ಲ ಸಿನಿಮಾದಲ್ಲೂ ಇರುತ್ತೆ, ಯಾರೇ ಡೈರೆಕ್ಟ್ ಮಾಡಿದ್ರು ರಿಷಬ್ ಆ್ಯಕ್ಟ್ ಮಾಡಿದ್ರು ಕೂಡ ಕ್ವೆಶ್ಚನ್ ಬರ್ತಾ ಇರುತ್ತೆ. ಸೊ ಕ್ಲಿಯರ್ ಮಾಡ್ತಾ ಇದ್ದೀವಿ. ಅನಿರುದ್ಧ ಮಹೇಶ್ ಹಾಗೂ ಕರಣ್ ಅವರು ಡೈರೆಕ್ಟ್ ಮಾಡಿರೋದು ಈ ಸಿನಿಮಾನ, ರಿಷಬ್ ಆ್ಯಕ್ಟಿಂಗ್ ಮಾಡಿರೋದು. ತುಂಬಾ ಚೆನ್ನಾಗಿ ಬಂದಿದೆ. ಇದೊಂದು ಡಿಫ್ರೆಂಟ್ ಆಗಿದೆ ಸಿನಿಮಾ. ಯಾವಾಗ್ಲೂ ಸೀರಿಯಸ್ ಆಗಿ ಸಿನಿಮಾ ಮಾಡೋದು ಇದ್ದೇ ಇರುತ್ತೆ. ತುಂಬಾ ಗಮ್ಮತ್ ಗಮ್ಮತ್ ಆಗಿದೆ ಸಿನಿಮಾ, ತುಂಬಾ ಮಜಾ ಮಾಡ್ಕೊಂಡು ಮಾಡಿದ್ದಾರೆ. ಸೊ ಎಲ್ಲರೂ ಬನ್ನಿ, 1-2 hours ಒಳ್ಳೆ ಎಂಟರ್ಟೈನ್ಮೆಂಟ್ ಸಿಗತ್ತೆ. ಆ್ಯಂಡ್ ಸಿನಿಮಾದವ್ರ ಜರ್ನಿ ಇದೆ. ಸಿನಿಮಾ ಈ ಸಿನಿಮಾ ಕ್ಷೇತ್ರ ಅಂದ ತಕ್ಷಣ ಜನಕ್ಕೆ ಅಂದ್ರೆ ಇನ್ಕ್ಲೂಡಿಂಗ್ ಮೀ ಹೊರಗಡೆಯಿಂದ ನೋಡಿದಾಗ ನಮ್ಗೆ ಅನ್ಸಿರತ್ತೆ ಏನ್ ಫುಲ್ ಕಲರ್ಫುಲ್ ಆಗಿ ಚೆನ್ನಾಗಿರತ್ತೆ ಇವ್ರ ಲೈಫ್ ಅಂತ ಅನ್ಕೊಂಡು, ಬಟ್ ಒಳಗಡೆ ಬಂದು ನೋಡಿದಾಗ್ಲೇ ಗೊತ್ತಾಗತ್ತೆ ಅಲ್ಲೆಲ್ಲದೂ ಇರುತ್ತೆ, ಎಷ್ಟು ಸ್ಟ್ರಗಲ್ಸ್ ಇರತ್ತೆ, ಎಷ್ಟು ಹಾರ್ಡ್ ವರ್ಕ್ ಮಾಡ್ತಾರೆ ಅಂತ. ಅಂದ್ರೆ ಒಂದ್ ಸಿನಿಮಾ ಅದು ಎಷ್ಟು ದೊಡ್ಡ ಹಿಟ್ ಆಗ್ಲಿ ಫ್ಲಾಪ್ ಆಗ್ಲಿ ಅದ್ರ ಹಿಂದೆ ಅಷ್ಟೇ ಹಾರ್ಡ್ ವರ್ಕ್ ಹೋಗಿರತ್ತೆ ಎಂಟೈರ್ ಟೀಮ್ ಇಂದ. ಸೊ ಹಾಗೆ ಅಂತಲ್ಲ ಅಣ್ಣ, ಅಂದ್ರೆ ಅವಳು ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ಲು. ಸೊ ಗಂಡ ಹೆಂಡತಿ ಒಂದೇ ಫೀಲ್ಡ್ ಅಲ್ಲಿ ಇದ್ರೆ ಚೆನ್ನಾಗಿರುತ್ತೆ, ಒಟ್ಟಿಗೆ ಓಡಾಡ್ಕೊಂಡಿರ್ಬಹುದು ಅಂತ. ಬಟ್ ಅದಕ್ಕೂ ಟೈಮ್ ಸಿಗಲ್ಲ, ಅಂದ್ರೆ ಶೂಟಿಂಗ್ ಇದ್ದಾಗ ಪಾಪ ನಮ್ಗೆ ಕಾಸ್ಟ್ಯೂಮ್ ಟ್ರಯಲ್ ಎಲ್ಲ ಇದು ಮಾಡಿರುತ್ತಾರೆ. ಅದಾದ್ಮೇಲೆ ನಾವು ಪೋಸ್ಟ್ ಪ್ರೊಡಕ್ಷನ್ ಅಂತ ಅನ್ಕೊಂಡು ಬೇರೆ ಕಡೆ ಹೋದ್ರೆ ಮನೆಗೆ ಬರೋದು ಯಾವತ್ತೋ ಒಂದ್ ದಿವಸ ಆಗುತ್ತೆ. ಅಂಡ್ ತ್ರಿಬಲ್ ಸೆವೆನ್ ಚಾರ್ಲಿ ಕೂಡ ಅವಳೇ ಕಾಸ್ಟ್ಯೂಮ್ ಡಿಸೈನ್ ಮಾಡಿದ್ದು. ಸೊ ಆಗಿದೆ, ಸುಮಾರಷ್ಟು ದೊಡ್ಡ ಲಿಸ್ಟ್ ಇದೆ. ನಮ್ಮ ಪ್ರೊಡಕ್ಷನ್ ಮಾತ್ರ ಅಲ್ಲ, ಹೊರಗಡೆನೂ ಕೆಲಸ ಮಾಡ್ತೀನಿ. ಆ್ಯಂಡ್ ಪರಮ ಸ್ಟುಡಿಯೋಸ್ಗೂ ವರ್ಕ್ ಮಾಡ್ತೀನಿ, ನಾನು ರಕ್ಷಿತ್ ಶೆಟ್ಟಿ ಅವ್ರ ಸಿನಿಮಾಗಳಿಗೂ ವರ್ಕ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.